ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ಬೋಂಡಾ ಬಜ್ಜಿ ತಿಂದು ಬೋರ್ ಆಗಿದೆಯಾ ಒಂದು ಸಲ ಈ ರೀತಿ ವೆರೈಟಿಯಾಗಿ ಚಲ್ಗಾಲದಲ್ಲಿ ಬಿಸಿ ಬಿಸಿ ಬೋಂಡಾ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿ ಮಾಡ್ಕೋಬಹುದು ಮತ್ತು ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ನಿಮಗೆ ಇದು ಸಿಗುತ್ತೆ ಬನ್ನಿ ಆಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನೋಡಿ ಮೊದಲು ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ಯೂಸ್ ಮಾಡ್ತೀರಲ್ವಾ ಅದರಲ್ಲಿ ಅಂದೇರಲ್ಲಿ ಎರಡು ಫುಲ್ ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನಾನು ಅದಕ್ಕೆ ಮತ್ತು ಒಂದು ಕಪ್ ಉದ್ದಿನ ಕಾಳು ಇದು ನೋಡಿ ಉದ್ದಿನ ಬೇಳೆ ಅಲ್ಲ ಇದು ನೀವು ಯಾವುದಾದ್ರೂ ಯೂಸ್ ಮಾಡಬಹುದು ಉದ್ದಿನ ಬೇಳೆ ಆದರೂ ಯೂಸ್ ಮಾಡಬಹುದು ಅಥವಾ ಉದ್ದಿನ ಆದರೂ ಯೂಸ್ ಮಾಡಬಹುದು ನಾನಿವಾಗ ಇದನ್ನು ಒಂದು ಕಪ್ಪಷ್ಟು ಉದ್ದಿನ ಕಾಳನ್ನು ಯೂಸ್ ಮಾಡ್ತೇನೆ ತುಂಬ ಟೇಸ್ಟಿಯಾಗಿರುತ್ತೆ ಉದ್ದಿನ ಕಾಳು ಯೂಸ್ ಮಾಡಿದ್ರೆ ಸೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇದು ಸೊ ಕಡಿಮೆ ಮಾಡಬೇಕಂದ್ರೂ ಇನ್ನೂ ಸ್ವಲ್ಪ ಚಿಕ್ಕದಾಗ ಒಂದು ಅರ್ಧ ಅರ್ಧಷ್ಟು ಮಾಡಿದ್ರೂ ಸಾಕಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಫುಲ್ ಕಪ್ಪಷ್ಟು ಉದ್ದಿನ ಬೇಳೆ ಎರಡು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಸತಿ ವಾಶ್ ಮಾಡಬೇಕಾಗುತ್ತೆ ಉದ್ದಿನ ಕಾಳು ಇಲ್ಲ ಅನ್ನೋರು ಉದ್ದಿನ ಬೇಳೆನೇ ಯೂಸ್ ಮಾಡಿ ಸೊ ಇವಾಗ ಇದನ್ನು ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ನೆನೆಯೋದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ನಿಮಗಿದು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಬೋಂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಜಸ್ಟ್ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನೆಂದ ತಕ್ಷಣ ಇದು ಚೆನ್ನಾಗಿ ನೆನೆಯುತ್ತೆ ತುಂಬ ಟೈಮ್ ತೊಗೊಳ್ಳೋಲ್ಲ ಉದ್ದಿನ ಬೇಳೆ ಅಥವಾ ಅವಲಕ್ಕಿ ಅಲ್ವಾ ತುಂಬ ಬೇಗನೆ ನೆನೆಯುತ್ತೆ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ನೆಂದಿದೆ ಇದು ಇವಾಗ ಇದಕ್ಕೆ ನಾವು ನೀರನ್ನು ಸೇರಿಸ್ದೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೀವು ಇದನ್ನು ಒಂದು ಒಡೆ ಟೈಫಲ್ಲೂ ಹಾಕೋಬಹುದು ಅಥವಾ ಬೋಂಡಾ ಟೈಫಲ್ಲೂ ಹಾಕೋಬಹುದು ತುಂಬ ಟೇಸ್ಟಿಯಾಗಿ ಒಂದು ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೆ ಇವಾಗ ಒಂದು ಈರುಳ್ಳಿ ಸಣ್ಣ ಸಣ್ಣಗೆ ಹೆಚ್ಚಿದಂಥ ಒಂದು ಈರುಳ್ಳಿ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಹಸಿ ಕರಿಬೇವು ಈ ರೀತಿ ಇದ್ರೆ ಚೆನ್ನಾಗಿ ಹೆಚ್ಕೊಂಡು ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಕೊತ್ತಂಬರಿ ಹಸಿ ಕೊತ್ತಂಬರಿ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಇದ್ರೆ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಚಿಟಿಕೆಯಷ್ಟು ಸೋಡಾನ ಸೇರಿಸ್ತಾ ಇದ್ದೀವಿ ಇದೂ ಆಪ್ಷನ್ ಆಗಿರುತ್ತೆ ನಿಮಗೆ ನಾನು ಮತ್ತು ಓಂಕಾಲನ್ನು ಸ್ವಲ್ಪ ಸೇರಿಸಿದೆ ಒಂದು ಚೂರು ಜೀರಿಗೆ ಒಂದು ಚಿಟಿಕೆಯಷ್ಟು ಜೀರಿಗೆನೂ ಆಪ್ಷನಲ್ಲು ನೀವು ಬೇಕಾದರೆ ಸೋಂಪು ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಜೀರಿಗೆ ಯೂಸ್ ಮಾಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಳಿಸ್ಕೊಂಡು ನೋಡಿ ನಾವು ಬೋಂಡಾಗಿ ಕಲಿಸ್ತೀವಲ್ಲ ಅದೇ ರೀತಿಯೇ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇದನ್ನು ನಾವು ಬೇಕಾದರೆ ಬೋಂಡ ಟೈಪೇ ಎಣ್ಣೆಯಲ್ಲಿ ಬಿಡಬಹುದು ಅಥವಾ ಉದ್ದಿನ ವಡೆ ಟೈಪಲ್ಲೂ ನೀವು ಇದನ್ನು ನೋಡಿ ಈ ರೀತಿ ಹಾಕ್ಕೋಬಹುದು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬೈ ಮಿಸ್ ಏನಾದರೂ ನೀವು ರುಬ್ಬೋದ್ರಲ್ಲಿ ನೀರಿನ ಅಂಶ ಏನಾದರೂ ಜಾಸ್ತಿ ಇದ್ದು ನಿಮಗೆ ಇದು ಬೋಂಡ ಬಂದಿಲ್ಲ ಅಂದರೆ ನೀವು ಜಸ್ಟ್ ಒಂದೇ ಒಂದು ಚೂರು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಶೇಪೆಲ್ಲ ನೀಟಾಗಿ ಬರಬೇಕಂದ್ರೆ ನಿಮಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಆದಂತಹ ಬಿಸಿ ಬಿಸಿ ಆದಂತಹ ಅವಲಕ್ಕಿ ಉದ್ದಿನ ಬಡೆಯ ಬೋಂಡ ಅಂತಲೇ ಹೇಳ್ಬೋದು ಅವಲಕ್ಕಿ ಉದ್ದಿನ ಬೇಳೆಯನ್ನು ಉಪಯೋಗಿಸಿ ಮಾಡಿದಂತಹ ಬೋಂಡ ಆಗುತ್ತೆ ಈ ಅವಲಕ್ಕಿಯಿಂದ ಮಾಡಿದಂತಹ ಬೋಂಡ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುತ್ತೆ ನೋಡಿ ಮೇಲೇನು ಫುಲ್ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್